ಮೋದಿ ವಿರುದ್ಧ ಮಾತಾಡಿದ ದೊಡ್ಡ ನಾಯಕ, ಮೋದಿ ನಡೆಗೆ ಅಸಮಾಧಾನ, ಯಾರು ಆ ನಾಯಕ? ಮೋದಿಯ ಒಂದು ನಡೆಗೆ ವಿರೋಧ ವ್ಯಕ್ತವಾಗಿದೆ, ಅದು ಕೂಡ ಅಂತಾರಾಷ್ಟ್ರೀಯ ವಿರೋಧ. ಯಾರದು, ಯಾರು ಆ ನಾಯಕ ಮೋದಿಯ ಈ ಒಂದು ನಡೆಗೆ ಏನಂತೀರ ನೀವು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ? ಏನದು ಸುದ್ದಿ ನೋಡ್ಕೊಂಬರೋಣ ಬನ್ನಿ. ವಿಶ್ವದ ರಕ್ತ ಸಿಕ್ತ ಕ್ರಿಮಿನಲ್ ಅನ್ನು ಆಲಂಘಿಸಿದ್ದು ನಿರಾಶೆ ತಂದಿದೆ. ಹೌದು, ವಿಶ್ವದ ರಕ್ತ ಸಿಕ್ತ ಕ್ರಿಮಿನಲ್ ಅನ್ನು ಆಲಂಘಿಸಿದ್ದು ನಿರಾಶೆ ತಂದಿದೆ. ಪುಟಿನ್ ಮೋದಿ ಅಪ್ಪುಗೆಗೆ ಉಕ್ರೇನ್ ಅಧ್ಯಕ್ಷ ಕಿಡಿಕಾರಿದ್ದಾರೆ. ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶದ ನಾಯಕ ವಿಶ್ವದ ಅತ್ಯಂತ ರಕ್ತ ಸಿಕ್ತ ಕ್ರಿಮಿನಲ್ ಅನ್ನು ಆಲಂಘಿಸಿದ್ದಾರೆ ಎಂದು ಟೀಕಿಸಿರುವ ಉಕ್ರೇನ್ ಅಧ್ಯಕ್ಷ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗೆ ಪ್ರಧಾನಿ ಮೋದಿಯವರ ಭೇಟಿಯ ಬಗ್ಗೆ ತೀವ್ರ ನಿರಾಶೆಯನ್ನ ವ್ಯಕ್ತಪಡಿಸಿದ್ದಾರೆ ಮತ್ತು ಇದು ಶಾಂತಿ ಪ್ರಯತ್ನಗಳಿಗೆ ದೊಡ್ಡ ಹೊಡೆತ ಎಂದು ಕೂಡ ಬಣ್ಣಿಸಿದ್ದಾರೆ. ಮಾಸ್ಕೋದ ನೋವು ಒಗಿರಿಯೋದಲ್ಲಿರುವ ರಷ್ಯಾ ಅಧ್ಯಕ್ಷರ ಅಧಿಕೃತ ನಿವಾಸ ಕ್ರೆಮ್ಲಿನ್ ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸೋಮವಾರ ವ್ಲಾಡಿಮಿರ್ ಪುಟಿನ್ ಅವರೊಂದಿಗೆ ಅನೌಪಚಾರಿಕ ಸಭೆ ನಡೆಸಿದರು. ಕ್ರೆಮ್ಲಿನ್ನಲ್ಲಿ ನಡೆದ ಸಭೆಯಲ್ಲಿ ರಷ್ಯಾ ಅಧ್ಯಕ್ಷರು ಮತ್ತು ಪ್ರಧಾನಿ ಮೋದಿ ಪರಸ್ಪರ ಅಪ್ಪುಗೆಯ ಮೂಲಕ ಶುಭಾಶಯ ಕೋರಿದರು. ಫೆಬ್ರವರಿ 22ರಲ್ಲಿ ಉಕ್ರೇನ್ ಯುದ್ಧ ಪ್ರಾರಂಭವಾದ ನಂತರ ಇದು ರಷ್ಯಾಕ್ಕೆ ಅವರ ಮೊದಲ ಭೇಟಿಯಾಗಿದೆ ಅನ್ನೋದು ಗಮನಾರ್ಹ. ಕಳೆದ ತಿಂಗಳು ಇಟಲಿಯಲ್ಲಿ ನಡೆದ G7 ಶೃಂಗಸಭೆಯಲ್ಲಿ ಉಕ್ರೇನ್ ಅಧ್ಯಕ್ಷ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿದ್ದರು. ಈ ಬೆಳವಣಿಗೆಗಳ ಮಧ್ಯೆ ಉಕ್ರೇನ್ ಅಧ್ಯಕ್ಷ ಅವರು ಮಾಡಿರುವ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವದ ನಾಯಕ ಮಾಸ್ಕೋದಲ್ಲಿ ವಿಶ್ವದ ಅತ್ಯಂತ ಭಯಭೀತ ಅಪರಾಧಿಯನ್ನು ಅಪ್ಪಿಕೊಳ್ಳುವುದನ್ನು ನೋಡುವುದು ಭಾರಿ ನಿರಾಶೆ ಮತ್ತು ಶಾಂತಿ ಪ್ರಯತ್ನಗಳಿಗೆ ವಿನಾಶಕಾರಿ ಹೊಡೆತ ಎಂಬ ಟ್ವೀಟ್ ವಿಶ್ವದಾದ್ಯಂತ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಯಾವುದೋ ಒಂದು ಕೆಲಸ ಮಾಡಕ್ಕೆ ಹೋಗಿ ಇನ್ನೊಂದು ಏನೋ ಕೆಡಿಸ್ಕೊಂಡ್ಬಿಡ್ತಾರೆ. ಅಂದರೆ ನೋಡ್ರಿ, ನಾವೇನು ಯಾರಿಗೂ ಕೂಡ ಇಲ್ಲಿ ಒಳ್ಳೆಯದಾಗಲಿ ಯಾರಿಗೂ ಕೂಡ ಕೆಟ್ಟದಾಗಲಿ ಅಂತ ಬಯಸ್ತಾ ಇಲ್ಲ. ದೇಶದಲ್ಲಿ ಪೆಟ್ರೋಲ್ ಬೆಲೆ ಏರ್ತಾನೆ ಇದೆ, ಅದರಲ್ಲೂ ಕೂಡ ಸಿಲಿಂಡರ್ ಗ್ಯಾಸ್ ಬೆಲೆ ಕೂಡ ಏರ್ತಾ ಇದೆ, ಆಮೇಲೆ ಡೀಸೆಲ್ ಬೆಲೆ ಏರ್ತಾ ಇದೆ. ಸೊ ಇವತ್ತನ್ನೆಲ್ಲ ಹತೋಟಿಗೆ ತರಬೇಕು. ಅದರೊಳಗಡೆ ಮತ್ತೆ ನಮ್ಮ ಮೋದಿ ಸರ್ಕಾರ, ಇವಾಗ ಗಠಬಂಧನದ ಸರ್ಕಾರ, ಅವ್ರಿಗೆ ಮೇಲಿಂದ ಕೂಡ ಪ್ರೆಷರ್ಗಳಿರುತ್ತೆ. ಹಿಂದೆ ಏನಂತೀರ ನೀವು, ಯುದ್ಧ ನಡೆದು ಇಲ್ಲಿವರೆಗೂ ಕೂಡ ವ್ಲಾಡಿಮಿರ್ ಪುಟಿನ್ ಅವರನ್ನು ಭೇಟಿಯಾಗಕ್ಕೆ ನರೇಂದ್ರ ಮೋದಿ ಅವರು ಹೋಗಿಲ್ಲ, ಇವಾಗ ಹೋಗಿದ್ದಾರೆ. ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ಪ್ರೆಷರ್ ಐತಲ್ಲ ಅಲ್ಲಿ. ಸೊ ಇವ್ರ ಪ್ರೆಷರನ್ನು ಕಡಿಮೆ ಮಾಡ್ಕೊಳ್ಳೋಕೆ, ಅಂದರೆ ರಷ್ಯಾದಲ್ಲಿ ಗ್ಯಾಸ್ ತುಂಬ ಐತೆ, ಆಮೇಲೆ ಅದ್ರ ಜೊತೆಗೆ ಪೆಟ್ರೋಲ್ ಕೂಡ ಜಾಸ್ತಿ ಐತೆ. ಅಲ್ಲಿಂದ ಇಲ್ಲಿ ಇಂಡಿಯಾಕ್ಕೆ ಪೆಟ್ರೋಲಿಯಂ ಬೈ ಪ್ರಾಡಕ್ಟ್ಸ್ಗಳು ಇಂಪೋರ್ಟ್ ಆದರೆ ಬೆಲೆ ಇಳಿಕೆಯಾಗುತ್ತೆ ಎಂಬ ಒಂದು ಏನಂತೀರ ನೀವು ಸಣ್ಣ ಮಾತು. ಇದು ವಿದೇಶಾಂಗ ನೀತಿಯ ಒಂದು ಏನಂತೀರ ನೀವು ದೌರ್ಬಲ್ಯ ಅಂತ ಸಾಕಷ್ಟು ಜನ ಹೇಳ್ತಿದ್ದಾರೆ. ಅಂದರೆ ಯಾವಾಗ ಏನು ಡಿಸಿಷನ್ ತೊಗೊಬೇಕನ್ನೋದು ಇವ್ರಿಗೆ ಗುರುತಾಗಲ್ಲ, ಹುಚ್ಚರ ಥರ ಏನು ಬೇಕಾದರೂ ಡಿಸಿಷನ್ ತೊಗೊಂಬಿಡ್ತಾರೆ. ಏನಕ್ಕಂತಂದರೆ ವಿಶ್ವದ ಅನೇಕ ದೊಡ್ಡಣಗಳು, ಅಂದರೆ ಅಮೇರಿಕಾ ಆಗಲಿ, ಇಂಗ್ಲೆಂಡ್ ಆಗಲಿ, ಫ್ರಾನ್ಸ್ ಆಗಲಿ, ಇವರೆಲ್ಲರೂ ಏನಂತೀರ ನೀವು ಒಂದು ಕಡೆ ಮೂವ್ ಆನ್ ಆಗ್ತಿರ್ತಾರೆ. ಅಂದರೆ ಅವ್ರದ್ದೊಂದು ಒಕ್ಕೂಟ ಐತೆ. ಸೊ ಅವರು ಇವತ್ತು ಈ ಕಡೆ ಇದ್ರೆ ನಾಳೆ ಆ ಕಡೆ ಇರ್ತಾರೆ. ಸೊ ಅವ್ರ ಬಾಯಿಗೆ ತುತ್ತಾದ್ರ ಪಿ ಎಂ ನರೇಂದ್ರ ಮೋದಿ ಏನು? ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಫ್ರೀ ಐತೆ ವೀಕ್ಷಕರೇ, ಕಮೆಂಟ್ ಹಾಕಿ.